ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಗುಳ್ಕಾಯಿ ಅಂದರೆ ನೆಲಗುಳ್ಳದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮೊನ್ನೆ ರಾಗಿ ದೋಸೆ ಜೊತೆಗೆ ಚಟ್ನಿ ಮಾಡಿದ್ನಲ್ಲ, ಇದು ಹಲವು ಜನಕ್ಕೆ ಗೊತ್ತಿರಲ್ಲ ಇದ್ರ ಬಗ್ಗೆ. ಹಳ್ಳಿ ಕಡೆ ಆದರೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಅಷ್ಟು ಇದ್ರ ಪರಿಚಯ ಇರಲ್ಲ ಅಂದ್ಕೋತೀನಿ. ಅದ್ರ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ರಾಮಗುಳ್ಳ, ಗುಳ್ಳಕಾಯಿ, ಕಾಶಿಗುಳ್ಳ, ಅಗ್ನಿಧಮನಿ, ದುಸ್ಪರ್ಶ, ಕಂಕಣ, ಕಂಟಕ ಶ್ರೇಣಿ, ಪ್ರಚೋದಿನಿ, ಬೆಜರಿ ಗುಲ್ಕಲ್, ಹೀಗೆ ಹಲವಾರು ಹೆಸರಿಂದ ಗುರುತಿಸ್ತಾರೆ. ಮಳೆಗಾಲದಲ್ಲಿ ಬೆಟ್ಟ ಗುಡ್ಡಗಳು, ಪಾಳ್ಭೂಮಿ, ರಸ್ತೆ ಪಕ್ಕ ಹೊಲಗಳಲ್ಲಿ ಬದುಗಳಲ್ಲಿ ಕಳೆಯಂತೆ ಬೆಳೆದಿರುತ್ತೆ. ಇದು ಮೈಯೆಲ್ಲ ಮುಳ್ಳಿಂದ ಕೂಡಿರೋದ್ರಿಂದ ಇದನ್ನು ದುಸ್ಪರ್ಶ ಅಂತ ಕರೀತಾರೆ ಆಯುರ್ವೇದ ಪಂಡಿತರು ಮತ್ತು ಪೂರ್ವಿಕರು. ಇದು 1-2 ಅಡಿ ನೆಲದಲ್ಲಿ ಹುಟ್ಟಿ ಹಬ್ಬಿ ಬೆಳೆಯುತ್ತೆ. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ಎದುರು ಗುಳಕಾಯಿ ಅಜ್ಜಿಯ ಪ್ರತಿಮೆಯನ್ನು ಸ್ಥಾಪಿಸಿರುವುದನ್ನು ನಾವು ನೋಡಬಹುದು. ಇದರಿಂದ ಹಳ್ಳಿಗಳಲ್ಲಿ ಸಾರು, ಪಲ್ಯ, ಚಟ್ನಿ ಮಾಡ್ತಾರೆ. ಪೌಷ್ಟಿಕತೆಯಿಂದ ಕೂಡಿರುವ ಇದು ತಿನ್ನಲು ತುಂಬಾ ಸ್ವಾದಿಷ್ಟವಾಗಿರುತ್ತೆ. ಇದು ಮೈಯೆಲ್ಲ ಫುಲ್ಲು ಮುಳ್ಳಿಂದನೇ ತುಂಬಿರುತ್ತೆ, ಎಲೆಯೆಲ್ಲ ಕಾಯಲು ಮುಳ್ಳೆ ಇರುತ್ತೆ, ತೊಟ್ಟಲೆಲ್ಲ ಬಿಡಿಸೋದು ಸ್ವಲ್ಪ ಕಷ್ಟ, ಆದರೂ ತುಂಬಾ ರುಚಿಯಾಗಿರುತ್ತೆ. ಇದರ ಬೇರನ್ನು ತಂದು ಚೆನ್ನಾಗಿ ತೊಳೆದು ಗಂಧ ತೆಗೆದು ಅದಕ್ಕೆ ಚಿಟಿಕೆ ಮೆಣಸು, ಲವಂಗ, ಚೂರ್ಣ ಸೇರಿಸಿ ಕುಡಿದರೆ ಶೀತ, ಕೆಮ್ಮು ಗುಣವಾಗುತ್ತೆ. ಜ್ವರ ಇದ್ದಾಗ ಅಮೃತಬಳ್ಳಿ ಬೇರು, ನೆಲಗುಳ್ಳ ಬೇರು, ಅದನ್ನು ತೇಯ್ದು ಜೇನುತುಪ್ಪದೊಡನೆ ಸೇವನೆ ಮಾಡಿದರೆ ಜ್ವರ ಕಡಿಮೆನೇ ಆಗುತ್ತೆ. ಒಣಗಿದ ಸಾಸಿವೆ ಕಡ್ಡಿ ಅಥವಾ ಪರಂಗಿ ಕಡ್ಡಿಗೆ ಬೀಜ ತುಂಬಿ ಬೆಂಕಿ ಹಚ್ಚಿ ಹಲ್ಲಿಗೆ ಊದಿದರೆ ಹುಳು ಸತ್ತು ನೋವು ಕಡಿಮೆ ಆಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಮಡಿಕೆಗೆ ಒಂದು ತೂತು ಮಾಡಿ ಪರಂಗಿ ಎಲೆ ಇಟ್ಟು ಅದರಲ್ಲಿ ಕೆಂಡ ತುಂಬಿ ಇದ್ರ ಬೀಜ ಅನ್ನು ಹಾಕ್ಬಿಟ್ಟು ಅದರಿಂದ ಹುಳನ ತೆಗಿತಿದ್ರು. ಹಲ್ಲು ನೋವಿಗೆ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರ ಉಪಯೋಗ ಅಪಾರವಾದದ್ದು. ಇದ್ರ ಬೆನಿಫಿಟ್ಸ್ ತುಂಬಾ ಇರೋದ್ರಿಂದ ಇದನ್ನು ಆಹಾರದಲ್ಲಿಯೂ ಉಪಯೋಗಿಸ್ಬೋದು. ಹುರುಳಿಕಾಳು ಮತ್ತು ಗುಳಕಾಯಿ ಸೇರಿಸಿ ಸಾಂಬಾರು ಮಾಡಿದ್ರೆ ಮುದ್ದೆಗಂತೂ ತುಂಬಾ ರುಚಿಯಾಗಿರುತ್ತೆ. ಆದಷ್ಟು ಇದನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.